ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ನೀವು ನೋಡೋಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಬಂದುಬಿಟ್ಟು ವ್ಯಾರಿಕೋಸ್ ಏನಂತ. ಸೊ ಅದು ವ್ಯಾರಿಕೋಸ್ ಏನು, ಕನ್ನಡದಲ್ಲಿ ಉಬ್ಬಿದ ನೀಲಿ ರಕ್ತ ನಾಳಗಳು ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇದು ಈ ರೀತಿ ಬರಲಿಕ್ಕೆ, ಸೊ ಈ ರೀತಿ ಒಂದು ವ್ಯಾರಿಕೋಸ್ ಏನಾಗಲಿಕ್ಕೆ ಅಂದರೆ ರಕ್ತಗಳು ಉಬ್ಬಿದ ರಕ್ತಗಳಾಗಲಿಕ್ಕೆ ಕಾರಣ ಏನು, ಮತ್ತು ಅದರ ಟ್ರೀಟ್ಮೆಂಟ್ ಏನು, ಅದರ ಅದರ ಲಕ್ಷಣಗಳ ಸಿಂಪ್ಟಮ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಒಂದು ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ, ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ವ್ಯಾರಿಕೋಸ್ ವೇನ್, ಉಬ್ಬಿದ ನೀಲಿ ರಕ್ತನಾಳಗಳು ಅಂತ ಕರೀತಾರೆ. ಸೊ ಇದು ಅಂತಂದರೆ ಇದು ಸೊ ಹೆಚ್ಚಾಗಿ ನಮಗೆ ಕಂಡುಬರೋದು ಲೆಗ್ಸಲ್ಲಿ, ಅಂದರೆ ಕಾಲಿನಲ್ಲಿ ಹೆಚ್ಚಾಗಿ ಈ ಒಂದು ಉಬ್ಬಿದ ರಕ್ತನಾಳಗಳು ಕಾಣ್ತಾವೆ. ಸೊ ಯಾವ ರೀತಿ ಇರ್ತಾವೆ ಅಂತಂದರೆ, ಸೊ ಎಲ್ಲ ಒಂದು ರಕ್ತನಾಳಗಳು ವೇನ್ಸ್ ಅಂತ ಕರೀತಾರೆ, ರಕ್ತನಾಳಗಳು ವೇನ್ಸ್ ಅಂತ ಕರೀತಾರೆ. ಸೊ ಎಲ್ಲ ಹಿಂಗೆ ಸ್ಟೇಟ್ ಇರ್ತಾವೆ, ಸೊ ಹಿಂಗಿರ್ತಾವೆ. ಇವೇನಕ್ಕವು ಅಂತಂದರೆ ಹಿಂಗೆ ಉಬ್ಬಿದ ರಕ್ತನಾಳಗಳು ಟ್ವಿಸ್ಟೆಡ್ ಇರ್ತಾವೆ, ಅಂದರೆ ಇದು ಟ್ವಿಸ್ಟ್ ಅದ ಹಿಂಗೆ 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 ಇರ್ತಾವೆ ಉಬ್ಬಿದ ರಕ್ತನಾಳಗಳು. ಮತ್ತು ಅವು ಸ್ವಲ್ಪ ದೊಡ್ಡ ಕಾಂತಂದರೆ ಸ್ಕಿನ್ನಿಂದ ಹೊರಗಡೆ ಬಂದಿರ್ತಾವೆ. ಇಲ್ಲಿ ತೋರಿಸಿದ ಚಿತ್ರದಲ್ಲಿ ತೋರಿಸಿದಲ್ಲ ನಿಮಗೆ, ಇಲ್ಲಿ ಇಲ್ಲಿ ಕಾಣ್ತಿದ್ದಾವಲ್ಲ. ಸೊ ಈ ರೀತಿ ಝಿಗ್ಝಾಗ್ ಝಿಗ್ಝಾಗ್ ಇರ್ತಾವೆ, ಮತ್ತು ಹೊರಗಡೆ ಸ್ಕ್ರೀನ್ ಒಂದು ಸ್ಕಿನ್ನಿಂದ ಹೊರಗಡೆ ಬಂದು ಕಾಣ್ತಾವೆ ಈ ಒಂದು ವೇನ್ಸ್ಗಳು, ಇವು ನೀಲಿ ರಕ್ತ ಕಣ್ಣ ಇವು ರಕ್ತನಾಳಗಳು. ಸೊ ವೆರಿಕೋಸ್ ಏನಂತ ಅಂತಂದ್ರೆ ಗೊತ್ತಾಯ್ತು ನಮಗೆ. ಸೊ ಹಾಗಾದರೆ ಈ ವೆರಿಕೋಸ್ ಏನು, ಸೊ ಈ ರೀತಿ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲೇ ಒಂದೊಂದು ಕಾರಣ ಬಂದುಬಿಟ್ಟು ಒಂದು ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಫ್ಯಾಮಿಲಿ ಹೆರಿಡಿಟಿ ಪ್ರಾಬ್ಲಮ್ ಅಂತ. ಸೊ ಹೆರಿಡಿಟಿ ಇದು ಯಾರ್ಯಾದರೂ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಗೆ ಅಂತಂದ್ರೆ, ಸೊ ಅದರಿಂದ ಈ ವೆರಿಕೋಸ್ಗಳು ಬರ್ತಾವೆ. ಇಲ್ಲ ಅಂತಂದ್ರೆ ಒಂದು ಸ್ಟ್ಯಾಂಡಿಂಗ್ ಪ್ರೊಫೆಷನ್, ಅಂದರೆ ಕಂಟಿನ್ಯೂಸ್ ಆಗಿ ನಿಂತಿರ್ತಿರ್ತಾರಲ್ಲ. ಸೊ ಸ್ಟ್ಯಾಂಡಿಂಗ್ ನಿಂತು ಕೆಲಸ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹೋಟೆಲಲ್ಲಿ ಕೆಲಸ ಮಾಡಬೇಕಾಗತ್ತೆ, ನಿಂತು ಕೆಲಸ ಮಾಡಬೇಕಾಗತ್ತೆ. ಮತ್ತು ಇವು ಡಾಕ್ಟರ್ಸ್ಗಳು ನಿಂತು ಕೆಲಸ ಮಾಡ್ತಿರ್ತಾರೆ, ಮತ್ತು ಆಪರೇಷನ್ ಮಾಡೋ ಟೈಮಲ್ಲಿ. ಮತ್ತು ಸಿವಿಲ್ ಇಂಜಿನಿಯರ್ಗಳು ಈ ರೀತಿ ಒಂದು ಮೆಡಿಕಲ್ ಶಾಪ್ಗಳು, ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡಿರೋ ನಿಂತು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೆ ಕೂಡ ಇವತ್ತು ಈ ರೀತಿ ನಾವು ವೆರಿಕೋಸ್ ವೇನ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಮತ್ತೊಂದು ಪ್ರೆಗ್ನೆಂಟ್ ವುಮೆನಿಗೆ, ಸೊ ಪ್ರೆಗ್ನೆಂಟ್ ವುಮೆನಿಗೆ ಕೂಡ ಈ ರೀತಿ ಒಂದು ವೆರಿಕೋಸ್ ವೇನ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಮತ್ತು ಇನ್ ಕೇಸ್ ಏನಾದರೂ ಪೆಟ್ಟು ಬಿದ್ದಿತ್ತಂದ್ರೆ ಅವಾಗ ಕೂಡ ನಿಮಗೆ ಸೊ ಈ ಒಂದು ವೆರಿಕೋಸ್ ಬರೋದು ಚಾನ್ಸಸ್ ಇರ್ತಾವೆ. ಸೊ ಇವಾಗ ರೀಸನ್ ಗೊತ್ತಾಯಿತು ನಮಗೆ. ಆದರೆ ಈಗ ಸಿಂಪ್ಟಮ್ಸ್ ಲಕ್ಷಣಗಳು ಏನು, ಯಾವ ರೀತಿ ಲಕ್ಷಣಗಳು ಕಾಣ್ತಾವೆ ಅಂತಂದರೆ ನಿಮಗೆ, ಸೊ ಮೊದಲಿಗೆ ಏನಾಗುತ್ತೆ ಅಂತಂದರೆ ಎಲ್ಲ ಕಾಲಿನಲ್ಲಿ ಏನಾಗುತ್ತೆ, ಒಂದು ಬರ್ನಿಂಗ್ ಮತ್ತು ಥ್ರೋಂಬಿಂಗ್ ಸೆನ್ಸೇಷನ್ ರೀತಿ ಆಗುತ್ತೆ. ಬರ್ನಿಂಗ್ ಉರಿ ರೀತಿ ಉರಿತಿರ್ತದೆ. ಸೊ ಕಾಲಿನಲ್ಲಿ ಏನಾಗುತ್ತೆ, ಸೊ ಉರಿದಂಗೆ ಆಗುತ್ತೆ. ಮತ್ತು ಥ್ರೋಂಬಿಂಗ್ ಅಂದರೆ ಜುಮ್ ಜುಮ್ ಹೊಡೆದಂಗೆ ಕಾಲು ಹರಿದಂತಾರಲ್ಲ, ಆ ರೀತಿ ನಿಮಗೆ ನೋವಾದಂಗೆ ಅನಿಸುತ್ತೆ ಥ್ರೋಂಬಿಂಗ್. ಮತ್ತು ಮಸಲ್ ಕ್ರ್ಯಾಂಪ್, ಸೊ ಮಸಲ್ ಏನಾಗುತ್ತಾವೆ ಅಂತಂದರೆ ಸೊ ಹಿಡ್ಕೊಂಬಿಟ್ಟಿರ್ತಾವೆ. ಸೊ ಎದ್ದು ಹೇಳೋ ಮುಂದೆ ಕುಂದ್ರೆ ಮುಂದೆ ಜಗ್ದಂಗೆ ಆಗುತ್ತೆ, ಆ ರೀತಿ ನಿಮಗೆ ಲೆಗ್ಸಲ್ಲಿ ಕಾಣ್ತಾ ಹೋಗ್ತಾವೆ. ಮತ್ತು ಇದರ ಟ್ರೀಟ್ಮೆಂಟ್ ನೋಡೋದಾದರೆ, ಈಗ ಸಿಂಪ್ಟಮ್ಸ್ ಗೊತ್ತಾಯಿತು, ಮತ್ತು ಒಂದು ರೀಸನ್ ಗೊತ್ತಾಯಿತು. ಮತ್ತು ಒಂದು ಟ್ರೀಟ್ಮೆಂಟ್ ನೋಡೋದಾದರೆ ಟ್ರೀಟ್ಮೆಂಟ್ ಏನು ರೀತಿ ಇರ್ತಾವೆ ಅಂತಂದರೆ, ಸೊ ಅದು ನಾವು ಮೆಡಿಕಲ್ ಅಂತ ಅನ್ಬೋದು, ಸರ್ಜಿಕಲ್ ಅನ್ಬೋದು. ಸೊ ಮೆಡಿಕಲಲ್ಲಿ ನೋಡೋದಾದರೆ ನಿಮಗೆ ಸೊ ಮೆಡಿಸಿನ್ ಮುಖಾಂತರ ಅದನ್ನು ಕಡಿಮೆ ಮಾಡ್ಕೋಬೋದು. ಈ ರೀತಿಯಾಗಿ ಮೆಡಿಸಿನ್ ಕೊಟ್ಟು ಅದನ್ನು ಏನು ಮಾಡ್ಬೋದು ಅಂತಂದರೆ ಕಡಿಮೆ ಮಾಡ್ಕೋಬೋದು. ಸೊ ಇಲ್ಲ ಅಂತಂದ್ರೆ ಸ್ಟಾಕಿಂಗ್ಸ್ ಅಂದರೆ ಸ್ಟಾಕಿಂಗ್ಸ್ ಇವೆಲ್ಲ ಇಲ್ಲದೆ ಸ್ಟಾಕಿಂಗ್ಸು, ಈ ರೀತಿ ಸ್ಟಾಕಿಂಗ್ಸ್ ಹಾಕೋದ್ರಿಂದ ಸೊ ಅದು ವೆರಿಕೋಸ್ ಏನನ್ನು ಈ ಒಂದು ಕಡಿಮೆ ಮಾಡ್ಕೋಬೋದು. ಸೊ ಇವಾಗ ಕಡಿಮೆ ಮಾಡ್ಕೋಬೋದು ಅಂದರೆ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಇದ್ದಾಗ ಈ ಒಂದು ಮೆಡಿಸಿನ್ ಅಂತ ಮೆಡಿಕಲ್ ಸೊ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಟ್ರೀಟ್ಮೆಂಟ್ ಬಂದುಬಿಟ್ಟು ಸರ್ಜರಿ ಟ್ರೀಟ್ಮೆಂಟ್ ಅಂತ ಫ್ರೆಂಡ್ಸ್. ಸರ್ಜರಿ ಟ್ರೀಟ್ಮೆಂಟ್ ಅಂತಂದರೆ ಸೊ ಎರಡು ರೀತಿ ಇದೆ, ಒಂದು ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಕಟ್. ಸೊ ಅದು ಏನು ಮಾಡ್ತಾರೆ ಅಂತಂದರೆ ಸೊಕ್ಕ ವೆರಿಕೋಸ್ ವೇನನ್ನು ಸೊ ಅಲ್ಲಿ ಏನು ಟ್ವಿಸ್ಟ್ ಆಗಿರ್ತದಲ್ಲ, ಸೊ ಅದನ್ನು ಕಟ್ ಮಾಡಿ ತೆಗಿತಾರೆ. ಇಲ್ಲಂದ್ರೆ ಲೇಸರ್ ಟ್ರೀಟ್ಮೆಂಟನ್ನು ನಾವು ಏನು ಮಾಡ್ಬೋದು ಅಂತಂದರೆ ಅದನ್ನು ಕೊಟ್ಟು ಕಡಿಮೆ ಮಾಡ್ಕೋಬೋದು ಟ್ರೀಟ್ಮೆಂಟನ್ನು. ಮತ್ತು ಇನ್ನೊಂದು ಎಕ್ಸಸೈಸ್ ಏನಂದರೆ ಸೊ ಬೆಸ್ಟ್ ಅಡ್ವೈಸ್ ಅಂತಂದ್ರೆ ನೋಡಿದ್ರೆ ಸೊ ನಿಮಗೊಂದು ಎಕ್ಸಸೈಸ್ ರೆಗ್ಯುಲರ್, ಸೊ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಒಂದು ವೆರಿಕೋಸ್ ವೇನನ್ನು ಕಡಿಮೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನು ನೈಟ್ ಮಲ್ಕೋವಾಗ ಸೊ ನೀವು ಮಲ್ಕೊತಿರ್ತಾರಲ್ಲ ನೈಟನ್ನು, ನೈಟ್ ಮಲ್ಕೋವಾಗ ಸೊ ಕೆಳಗಡೆ ತಲೆ ಮುಡ್ಕೊಂಡು ಮಲ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೊ ನಿಮಗೆ ಏನಾಗುತ್ತೆ ವೆರಿಕೋಸ್ ವೇನ ಕಡಿಮೆ ಆಗ್ತದೆ. ಇವು ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವೆರಿಕೋಸ್ ವೇನ್ ಬಗ್ಗೆ ನಿಮಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿರೋ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮತ್ತೊಂದು ಮತ್ತೆ ಸಿಗ್ತೀನಿ ಅಲ್ಲಿ ಬರಿಗೋ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.